ಆರೋಗ್ಯದ ಬಗ್ಗೆ ಏನು? ಹಿಂದೆ ಆಯ್ತು, ಒಂದು ಹೋದ ವರ್ಷದಲ್ಲಿ ಅವರು ಬಿದ್ದೋಗಿದ್ದಾರೆ. ಎರಡು ಮೂರ್ಸರಿ ಬಾಗಿಲು ಹಾಕೊಂಡ್ಬಿಟ್ಟಿದ್ರಿಂದ ಪ್ರಯತ್ನ ಪಟ್ಟು ಹೇಳೋ ಪ್ರಯತ್ನನು ಜಾರಿ ಇದೆ. ಒಂದು ಎರಡು ಮೂರ್ಸರಿ ಅದು ಇಟ್ಬಿದ್ದಿದ್ದ, ಅದರ ಒಂದು ಹೊರತಾದ ಹಾಗೆ ಇದೆ, ಅನ್ನೋ ಹಾಗೆ ಇದೆ. ಅವರಿಗೆ ಬಿಟ್ರೆ ಆರೋಗ್ಯವಾಗಿದ್ದಾರೆ ಅಮ್ಮ, ಆರೋಗ್ಯವಾಗಿದೆ. ವೈದ್ಯರ ತರ ತೋರಿಸಿದಾಗ ಏನಂತ ಹೇಳಿದ್ದಾರೆ ಕಂಡೀಷನ್? ಆ ತರದಲ್ಲಿ ಏನು ವೈದ್ಯರ ಹತ್ರ ತೋರಿಸಿದಾಗ ಏನಂತ ಹೇಳಿದ್ರೆ, ಆಗಿರುವಂತ ವಯಸ್ಸು ಒಂದು ಬಿದ್ದಿದ್ದಾರೆ, ಜೋರಾಗಿ ಬಿದ್ದಿದ್ದಾರೆ, ಆದ್ರೆ ಏನು ಯಾವ್ದು ಮುರಿದಿಲ್ಲ. ಸ್ವಲ್ಪ ಮೈಲ್ಡ್ ಹೇರ್ ಲೈನ್ ಫ್ರಾಕ್ಚರ್ ಅಂತ ಹೇಳ್ತೀವಲ್ವ, ಆತರ ಆಗಿದೆ. ಡಿಸ್ಟರ್ಬ್ ಮಾಡಿದಿರಾ ನೀಟಾಗಿ ಅವ್ರು ರೆಸ್ಟ್ ತಗೊಂಡಿದ್ರೆ ಟಿ ಹೀಲ್ ಅಂತ ಒಂದು ಮಾತ್ರೆ ಕೊಟ್ಟಿದ್ದಾರೆ. ಸೊಂಟದ ಹತ್ರ ಟಿ ಜಾಯಿಂಟ್ ಬರ್ತದೆ, ಅದನ್ನ ಹೀಲ್ ಮಾಡುವಂತ ಪೈನ್ ನ ಹೀಲ್ ಮಾಡುವಂತದ್ದು, ಅದನ್ನ ಕವರ್ ಮಾಡುವಂತದ್ದು ಕೊಟ್ಟಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿದ್ದಾರೆ. ಅಮ್ಮ ಅಮ್ಮನ ಧೈರ್ಯನೇ ನನ್ಗೆ, ನಾನು ಇಷ್ಟೆಲ್ಲ ಏನಾದ್ರು ಮಾಡಕ್ ಸಾಧ್ಯ ಅಂದ್ರೆ. ವ್ಯವಸ್ಥೆ ಮಾಡಿದ್ರೆ ಅಮ್ಮ ಏನಾದ್ರೂ ಸಿನಿಮಾ ನೋಡ್ತೀರಾ? ಲಕ್ಕಿ ಮ್ಯಾನ್ ಅಪ್ಪೋರ್ ಸಿನಿಮಾ ನೋಡ್ತೀರಾ? ನೋಡ್ತೀರಾ? ವ್ಯವಸ್ಥೆ ಮಾಡಿದ್ರೆ ನಿಮ್ ಮನೆಗೆ ಬಂದು ಪ್ರೊಜೆಕ್ಷನ್ ಹಾಕ್ತಾರೆ. ಆತರದ ಏನಿಲ್ಲ, ನೀವು ನೋಡ್ರೆ ಇನ್ನು ಚೆನ್ನಾಗತ್ತೆ ಅಂತ ಅಷ್ಟೇ. ನೋಡಲೇಬೇಕು ಅನ್ನೋದು ಏನಿಲ್ಲ. ಎಲ್ಲರೂ ತನ್ನ ಆಸ್ತಿಗಳನ್ನ ಮಾರಿದಾಗ ತನ್ನ ಅಕೌಂಟ್ ಅಲ್ಲಿ ಸೇಫ್ ಆಗಿ ನನ್ನ ಜೀವನದ ಅಂಶಕ್ಕೆ ಇದಿರ್ಲಪ್ಪ ಅಂತ ಯೋಚನೆ ಮಾಡೋದ್ ನಿಜ. ನೀವ್ಯಾಕೆ ಇದು ಆಸ್ತಿ ಮಾರಿ ಆಸ್ಪತ್ರೆ ಮಾಡ್ಬೇಕು ಅನ್ಸೋದು? ಆಸ್ತಿ ಮಾರಿ ಜೀವನಕ್ಕೆ ಏನ್ ಬೇಕೋ ಅದನ್ನ ಒಂದು ಹಂತಕ್ಕೆ ಅಮ್ಮ ಇಟ್ಟು, ನಂತರ ಇರೋದನ್ನ ನಾವು ಬರೀ ಜೀವನಕ್ಕೆ ಅಂತ ಇನ್ನೆಷ್ಟು ಜೀವನ ಮಾಡೋದಪ್ಪ ಇದನ್ನ, ನಂತರ ಜನಕ್ಕೆ ಒಳ್ಳೇದಾಗ ಕೆಲಸ ಆಗ್ಬೇಕು ಅನ್ನುವಂತ ಅದೇ ಮನೋಭಾವನೆ ಮೇಲೆ ಇಬ್ಬರು ಯೋಚನೆ ಮಾಡಿದ್ವಿ. ಅಷ್ಟು ಬಿಟ್ಟು ಏನಿಲ್ಲ. ಒಳ್ಳೆ ಅವಕಾಶ ಬಂದ್ರೆ ಅಮ್ಮ ನೀವು ಹೋಟರ್ ಅಂತ ಹೇಳ್ದೆ ನಾನು, ಆದ್ರೂ ನಿಂತ ಅದನ್ನ ಮಾಡಿದ್ರಿ. ಅಪ್ಪು ಇದ್ದಾರಲ್ಲಿ, ಅಪ್ಪು ಕೂಡ ಇದ್ದಾರೆ. ಅವ್ರು ಎಲ್ಲಿಲ್ಲ ಅಂತ ಸರ್ವಾಂತ್ರಯ ಮಿತ್ರ ಆಗ್ಬಿಟ್ರು. ಸರ್ವಾಂತ್ರಯ ಎಲ್ಲೆಲ್ಲೂ ಇದ್ದಾರೆ, ಎಲ್ಲೆಲ್ಲಿ ಇರುವಂತ ಗುಣಮುಳ್ಳವರು. ಬಹಳ ಜನ ಬಹಳ ಮಾತುಗಳು ಹೇಳ್ತಾರೆ, ಅವ್ರು ಹಾಗಂತೆ, ಅವ್ರು ಹೀಗಂತೆ, ಹಾಗಂತೆ ಅಂತ, ಹಾಗಂತಲ್ಲ ಹೀಗಂತಲ್ಲ. ಒಳ್ಳೆ ಗುಣ ಇರಬೇಕಾದ್ದು ಅವರಲ್ಲಿ ಇದೇ ಇದೆ. ಅವ್ರದೊಂದು ಪಿಕ್ಚರ್ ಬಂದಿದೆ ಲಕ್ಕಿ ಮ್ಯಾನ್ ಅಂತ, ಅದ್ರಲ್ಲಿ ದೇವ್ರ ಕಾಣಿಸ್ಕೊಂಡಿದ್ದಾರೆ, ದೇವ್ರ ಪಾತ್ರ. ನಿನ್ನೆ ರಿಲೀಸ್ ಆಗಿದೆ ಅಮ್ಮ, ನೋಡಿದ್ವಿ ನೋಡಿ ಟಿವಿ. ಹೇಗಿದೆ ಪಿಕ್ಚರ್? ಬಹಳ ಚೆನ್ನಾಗಿದೆ. ದೇವ್ರು ಒಳ್ಳೇದ್ ಮಾಡ್ಲಿ. ಅವ್ರೇ ಅದ್ರಲ್ಲಿ ದೇವ್ರ ಆಗ್ಬಿಟ್ಟಿದ್ದಾರೆ. ಅವರೇ ದೇವ್ರ ಪಾತ್ರ ಮಾಡಿದ್ದಾರೆ. ಒಳ್ಳೇದಾಯ್ತು. ಮಹಾವಿಷ್ಣು ನ್ಯೂಸ್ ಫಸ್ಟ್ ಪ್ರತಿ ಕ್ಷಣ.